ಅರ್ಪಣಾ ಮನೋಭಾವದಿಂದ ಅಧ್ಯಯನಶೀಲರಾಗಿ ಯಶಸ್ಸು ಸಾಧಿಸಿ ತಾಲೂಕಿನ ತಾಳಕೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ನ ಹಿರಿಯ ವಿಜ್ಞಾನಿ ಡಾಕ್ಟರ್ ಗೀತಾ ತಿಮ್ಮೇಗೌಡ ಅವರು ಮಕ್ಕಳ ಬದ್ಧತೆ ಹಾಗೂ ಅರ್ಪಣಾ ಮನೋಭಾವದಿಂದ ಅಧ್ಯಯನ ಶೀಲರಾಗಬೇಕು ಅಂದಾಗ ಮಾತ್ರ ಯಶಸ್ಸು ತಂತಾನೆ ಹಿಂಬಾಲಿಸುತ್ತದೆ ಕಠಿಣ ಪರಿಶ್ರಮ ಮತ್ತು ಅಧ್ಯಯನಶೀಲತೆ ಮಾತ್ರ ನಮಗೆ ಕೀರ್ತಿ ಮತ್ತು ಯಶಸ್ಸು ತಂದುಕೊಡಬಲ್ಲದು ನಮ್ಮನ್ನು ನಾವು ವಿಭಿನ್ನತೆಯಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ನಿಮ್ಮ ಶಾಲೆಯೂ ಕೂಡ ಅಷ್ಟೇ ವಿಭಿನ್ನವಾಗಿ ಗುರುತಿಸಿಕೊಂಡಿದೆ ಇಲ್ಲಿಯ ವಿಜ್ಞಾನ ಕೇಂದ್ರ ಮತ್ತು ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಧ್ಯಮಗಳಲ್ಲಿ ಕಂಡೇ ನಾನು ಇಲ್ಲಿಗೆ ಬಂದಿರುವೆ ಇಸ್ರೋ ವಿಜ್ಞಾನಿಗಳು ಮತ್ತಿತರ ಗಣ್ಯರು ಈ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ ಅಂದರೆ ನಿಮ್ಮನ್ನು ನೀವು ವಿಭಿನ್ನವಾಗಿ ಗುರುತಿಸಿಕೊಂಡಿದ್ದೀರಿ ಎನ್ನುತ್ತಾ ಕಥೆಗಳ ಮೂಲಕ ಮಾರ್ಮಿಕವಾಗಿ ವಿವರಿಸಿದರು ಪ್ರತಿಯೊಬ್ಬರ ಜೀವನದಲ್ಲಿಯೂ ಬಾಲ್ಯದ ನೆನಪುಗಳು ಹಸಿರಾಗಿರುತ್ತವೆ ವಿಶೇಷವಾಗಿ ಪ್ರೌಢಶಾಲಾ ಹಂತದಲ್ಲಿನ ನಮ್ಮ ಗೆಳೆಯ ಗೆಳತಿಯರು ಅವರೊಂದಿಗಿನ ನೆನಪುಗಳು ಯಾವತ್ತೂ ಹಸಿರಾಗಿರುತ್ತವೆ ಆ ಕಾರಣಕ್ಕಾಗಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಈ ದಿನವನ್ನ ಆನಂದಿಸಿ ಖುಷಿಯಾಗಿರಿ ಎಂದು ಶುಭವನ್ನ ಹಾರೈಸಿದ್ದಾರೆ ತಿಂದು ನೋಡಿದರ ರುಚಿ ಬಾಳ ತಿಂದು ನೋಡಿದರ ರುಚಿ ಬಾಳ ಕೆಂಪು ಎಂದತಿಯೊಂದು ಸಂತಸ ಪಡಬೇಡ ಹತ್ತಿಯ ಹಣ್ಣ ಬಲು ಕೆಂಪ ನನ್ನ ಅಣ್ಣ ತಿಂದು ನೋಡಿದರ ರುಚಿ ಬಾಳ ತಿಂದು ನೋಡಿದರ ರುಚಿ ಬಾಳ ಕೆಂಪು ಹೆಂಡತಿ ಎಂದು ಸಂತಸ ಪಡಬೇಡ ಹತ್ತಿಯ ಹಣ್ಣ ಬಲು ಕೆಂಪ ಹೌದಲ್ರಿ ಎಷ್ಟು ಚಂದ ಜನಪದ ಹಾಗಾಗಿ ಜನಪದವನ್ನ ನೀವು ಸಾಧ್ಯ ವಿದ್ಯಾರ್ಥಿ ಜೀವನದಲ್ಲಿ ಮೈಗೂಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜನಪದವನ್ನ ಜನಪದ ಸಂಸ್ಕೃತಿಯನ್ನ ಕಲಿಯಿರಿ ಭಾರತೀಯ ಪರಂಪರೆಯನ್ನ ಈ ಭಾರತೀಯ ಪರಂಪರೆ ಒಳಗ ಶಿಕ್ಷಣದ ಜೊತೆ ಜೊತೆಗೆ ಈ ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳ್ರಿ ವಿದ್ಯೆಗೆ ವಿನಯವೇ ಭೂಷಣ ಎನ್ನುವ ಹಾಗೆ ಶಿಕ್ಷಣಕ್ಕೆ ಒಂದಿಷ್ಟು ಸಂಸ್ಕಾರದ ಲೇಪನ ಆದ್ರ ನಮ್ಮ ಬದುಕು ಹಸನಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಾಲೆ ಇರಲಿ ಕಾರೆ ಇರಲಿ ಬದುಕಿನ ಓಟ ನೀಟಾಗಿರಲಿ ಕ್ಯಾಶ್ ಇರಲಿ ಕ್ಯಾಶ್ ಇಲ್ಲ ಇರಲಿ ನಮ್ಮ ಸ್ಮೈಲ್ ವಾಶ್ ಆಗದೆ ಇರಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಆಗಿರಲಿ ಅಂತ ಹೇಳ್ತಾರೆ ಕೊನೆಯದಾಗಿ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸಿಬಿಡ್ತೀನಿ ಯಾಕೆಂದ್ರೆ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಲ್ರಿ ಹೌದಲ್ಲ ಹೌದಲ್ಲ ನೆಲವದ್ರ ಮೇಡಮ್ ನಮ್ಮ ಕಡೆಗೆ ಈ ಗಾದೆ ಮಾತು ಕಳಿಸ್ತಾರೆ ನೆಲವದ್ರ ನೀರು ಬರಬೇಕು ಕಲ್ಲು ತಿಂದು ಕಲ್ಲು ಕರಗಿಸೋ ವಯಸ್ಸು ಕಲ್ಲು ತಿಂದು ಕಲ್ಲು ಕರಗಿಸೋ ವಯಸ್ಸು ನೆಲವದ್ರ ನೀರು ಬರಬೇಕು ಈ ಗಾದೆ ಮಾತು ಸುಮ್ಮನೆ ಹುಟ್ಟಿಕೊಂಡಿಲ್ಲ ಸಾಧನೆ ಮಾಡುವವರಿಗೆ ಇದು ಸ್ಫೂರ್ತಿಯ ಗಾದೆ ಮಾತುಗಳಿವು ಅದಕ್ಕೆ ಹೇಳ್ತೀನಿ ನಿಮ್ಮ ಹವ್ಯಾಸವನ್ನು ಬದಲಾಯಿಸಿಕೊಳ್ಳಿ ನಿಮ್ಮ ಹಣೆಬರ ಬದಲಾಗುತ್ತೆ ನಿಮ್ಮ ದೃಷ್ಟಿಯನ್ನು ಬದಲಾಯಿಸಿ ನಾವು ನೋಡುವ ದೃಶ್ಯ ಬದಲಾಗುತ್ತೆ ಈ ಸಮಾಜವನ್ನು ಈ ಜನರನ್ನು ಈ ಬದುಕನ್ನು ನಮ್ಮ ಸಾಧನೆ